ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸರ್ಕಾರ ವಿವಿಧ ಯೋಜನೆಗಳಲ್ಲಿ ನೂರಾರು ಕೋಟಿ ಅನುದಾನ ಕೊಡುತ್ತಿದೆ. ಆದರೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಗ್ರಾಮ ಉದ್ಧಾರ ಮಾಡಬೇಕಾದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅನುದಾನವನ್ನು ಬಳಸಿಕೊಂಡು ತಮ್ಮ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಮೂಲಕ ಇತ್ತ ಸರ್ಕಾರಕ್ಕೆ ಅತ್ತ ಗ್ರಾಮಸ್ಥರಿಗೆ ಪಂಗನಾಮ ಹಾಕಿರುವ ಸ್ಟೋರಿ ಇಲ್ಲಿದೆ. ಮಾಡದ ಕಾಮಗಾರಿ ಹೆಸರಿನಲ್ಲಿ ಲಕ್ಷ ಲಕ್ಷ ಗುಳುಂ, ಸರ್ಕಾರದ ಹಣ ನುಂಗಿ ತೇಗಿದ ಭ್ರಷ್ಟರು. ಕೋಲಾರ ತಾಲೂಕಿನ ಕುಡುವನಹಳ್ಳಿ ಗ್ರಾಮದಲ್ಲಿ ಆಗಿರುವ ರಸ್ತೆ ಅಭಿವೃದ್ಧಿ ನೋಡಿದ್ರೆ ಸಾಕು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾವ ರೀತಿ ಗ್ರಾಮ ಉದ್ಧಾರ ಮಾಡುತ್ತಾರೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಸರ್ಕಾರ ಕುಡುವನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಗೆ ಸಿಸಿ ರಸ್ತೆಗಳನ್ನು ಹಾಕಲು ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವಮೂರ್ತಿ ತನ್ನ ಹಿಂಬಾಲಕರು ಕುಟುಂಬಸ್ಥರ ಮನೆಗಳ ಮುಂದೆ ಹಾಕಿಸಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಎರಡ್ ಸಾವಿರದ 2019-20 ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಗ್ರಾಮಕ್ಕೆ ಬಿಡುಗಡೆಯಾಗಿದ್ದ ಸುಮಾರು 25 ಲಕ್ಷ ಸಿಸಿ ರಸ್ತೆಗಳ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಸುಮಾರು 2 ಲಕ್ಷ ಕೆಲಸ ಮಾತ್ರ ಮಾಡಿ ಉಳಿದ ಹಣವನ್ನ ಸದಸ್ಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಂದು ತೇಗಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥ ಮಂಜುನಾಥ್. ಇದು ಅಣ್ಣಳ್ಳಿ ಪಂಚಾಯತ್, ಇದು ಇದು ಕುಡ್ನಳ್ಳಿ ಗ್ರಾಮದ್ದು. ಸುಮಾರು ಕೆಲಸಗಳಾಗಿದ್ದಾವೆ, ಒಂದು 30 ಲಕ್ಷ ಕೆಲಸವರು ಆಗಿದ್ದಾವೆ. ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಎಲ್ಲ ಬಿಲ್ ಮಾಡ್ಕೊಂಡಿದ್ದಾರೆ. ಈ ಬಿಲ್ಲುಗಳು ಮಾಡಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ಈ ಆಲಿ ಮೆಂಬರ್ ಆಗಿದ್ದ ಮೆಂಬರ್ ಮಗನೇ ಮಾಡಿರ್ತಾನೆ. ವರತರಾಜು ಇಂಟ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಸಪ್ಲೈ ಬಿಲ್ ಕೊಟ್ಟಿರ್ತಾನೆ. ಆ ಅಂಗಡಿ ನಮ್ಮೂರಲ್ಲಿ ಇರೋದಿಲ್ಲ, ಆ ಅಡ್ರೆಸ್ ಬಂದು ಕುಡಿದು ಹಾಕಿರ್ತದೆ. ಮತ್ತು ಸಿಸಿ ರಸ್ತೆ ಅಂತೇಳಿ ಎಲ್ಲ ಕೆಲಸಗಳು ಮಾಡಿರ್ತಾರೆ. ಸಿಸಿ ರಸ್ತೆ ಯಾವ ಕೆಲಸವೂ ಆಗಿರೋದಿಲ್ಲ, ಎಲ್ಲ ಫಿಸ್ ವರ್ಕ್ ಮಾಡಿರ್ತಾರೆ. ಮತ್ತು ಮುಖ್ಯ ರಸ್ತೆಯಿಂದ ಪಿಳ್ಳೆಗೌಡರು ಮನೆಗೂ ಒಂದು ರಸ್ತೆ ಹಾಕಿದ್ದಾರೆ. ಆ ಪಿಳ್ಳೆಗೌಡ ಮನೆಯಿಂದ ಮುಖ್ಯ ರಸ್ತೆ ಯಾವುದು ರಸ್ತೆ ಆಗಿರೋದಿಲ್ಲ. ಇದು ಎನ್ ಆರ್ ಜಿ ಕೆಲಸಗಳೆಲ್ಲ ತುಂಬ ಫ್ರಾಡ್ ನಡೆದಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಸುಮಾರು 30 ಲಕ್ಷವರೆಗೂ ಫ್ರಾಡ್ ಆಗಿರುತ್ತದೆ. ಇದು ಇಬ್ಬರು ಮಾತಾಡಿಕೊಂಡು PDO ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಮಗನೂ ಸೇರಿಕೊಂಡು ಸದಸ್ಯರ ಮಗನಿಗೆ ಎಲ್ಲ ರೀತಿಯ ಸಪ್ಲೈ ಬಿಲ್ ಕೊಟ್ಟು ಅವನೇ ಕಾಂಟ್ರಾಕ್ಟರ್ ಆಗಿ ಅವನೇ ಕೆಲಸ ಮಾಡಿರ್ತಾನೆ. ಇದೆಲ್ಲ ಇಬ್ಬರು ಕೈವಾಡ ಸೇರಿಸಿ ಕೆಲಸ ಮಾಡಿರ್ತಾರೆ. ಎಲ್ಲ ರೀತಿಯಾದ ಹಣ ಸಂದಾಯ ಆಗಿರ್ತದೆ ಇವರಿಗೆ. ಎಲ್ಲ ಅಮೌಂಟನ್ನು ಪರ್ಸೆಂಟೇಜ್ ಮಾಡಿಕೊಂಡು ಬಿಲ್ ಮಾಡಿರ್ತಾರೆ. ಕೆಲಸ ಯಾವ ಕೆಲಸಕ್ಕೂ ಸರಿಯಾಗಿ ಆಗಿರೋದಿಲ್ಲ. ಎಲ್ಲ ಆಫೀಸ್ ವರ್ಕ್ ಮಾಡಿದ್ದಾರೆ. ಮತ್ತು ಎಲ್ಲ ಆಗಿರೋ ರಸ್ತೆಗಳನ್ನ ಮತ್ತೆ ಮತ್ತೆ ಹಾಕಿ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ರಸ್ತೆಗಳು, ಸಿಸಿ ರಸ್ತೆ ಅಂದರೆ ರಸ್ತೆ ಆಗಿರೋದಿಲ್ಲ. ಚಿಕ್ಕದಾಗಿ ಒಂದು ಆಗಿದ್ರೆ ಅರ್ಧ ಅಡಿ ಇರುತ್ತೆ ಅಷ್ಟೇ, ಅರ್ಧ ಅಡಿ ಕೂಡ ಆಗೋದಿಲ್ಲ. 4 ಇಂಚ್ ಮಾತ್ರ ಹಾಕಿರ್ತಾರೆ ಸಿಮೆಂಟ್ಗೆ. ಸಿಸಿ ರಸ್ತೆ ಅಂದರೆ ಮಿನಿಮಮ್ ಒಂದು 1/2 ಅಡಿ ಮೇಲೆ ಇರಬೇಕು. 2 ಇಂಚ್ 3 ಇಂಚ್ ಸಿಮೆಂಟ್ ಹಾಕ್ಬಿಟ್ಟು ಬಿಲ್ ಮಾಡಿರ್ತಾರೆ. ಇಷ್ಟೇ ಅಲ್ಲದೆ ನರೇಗಾ ಉದ್ಯೋಗ ಯೋಜನೆಯಲ್ಲಿ ಜನರಿಗೆ ಕೆಲಸ ಕೊಡದೆ JCBಯಿಂದ ಕೆಲಸ ಮಾಡಿಸಿದ್ದಾರೆ. ಈ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಹಣ ಹೊಡೆಯುತ್ತಿದ್ದಾರೆ. ನರೇಗಾ ಪುಸ್ತಕದಲ್ಲಿ ಅಧಿಕಾರಿಗಳೇ ಸುಳ್ಳು ದಾಖಲೆ, ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿಸಿ ಅವರೇ ಸಹಿ ಮಾಡಿ ಸರ್ಕಾರದ ಹಣವನ್ನು ಲಪಟಾಯಿಸಿದ್ದಾರೆ. ಇನ್ನು ಕೆಲವರಿಗೆ ಕಮಿಷನ್ ಆಸೆ ತೋರಿಸಿ ಇದುವರೆಗೂ 25 ಲಕ್ಷಕ್ಕೂ ಹೆಚ್ಚು ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು, ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಪ್ರಶ್ನಿಸಿದರೆ ಅವರಿಗೆ ಇಲ್ಲಸಲ್ಲದ ಸಬೂಬು ಹೇಳಿ ಬೆದರಿಕೆ ಒಡ್ಡುತ್ತಾರೆ ಎಂದು ಗ್ರಾಮಸ್ಥರು ದಾಖಲೆಗಳ ಸಮೇತ ಬಿಚ್ಚಿಟ್ಟು ಆರೋಪ ಮಾಡುತ್ತಿದ್ದಾರೆ. ಕುಡುನಳ್ಳಿ ಪಂಚಾಯತಿ, ಕುಡುನಳ್ಳಿ ಗ್ರಾಮ ನಮ್ಮದು. ಇಲ್ಲಿ ಏನಾಗೈತೆ ಅಂದರೆ, ಕುಡುನಳ್ಳಿನಲ್ಲಿ ಮೆಂಬರ್ ಇದ್ದುಕೊಂಡು ಕೇಶಮೂರ್ತಿ ಅನ್ನೋರು ಪಂಚಾಯತಿನಲ್ಲಿ ಅವ್ರ ತಾಯಿ ಮೆಂಬರು. ಈ ರಮೇಶ್ ಅನ್ನೋರು PDO ಇದ್ದಾರೆ. PDO ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಸೊಂದಿಗಳಲ್ಲಿ ಎಲ್ಲ 1.5 ಇಂಚಿ ಎಲ್ಲ 1.5 1.5 ಅಡಿ ಸೊಂದಿಗಳಿರ್ತಲ್ಲ ಮನೆ ಸೊಂದಿಗಳು, ಆ ಸೊಂದಿಗಳೆಲ್ಲ ರಸ್ತೆ ಸಿಮೆಂಟ್ ಮಾಡಿಬಿಟ್ಟು ಅದನ್ನೆಲ್ಲ ಸಿಸಿ ರಸ್ತೆ ಅಂತ ಮಾಡಿಬಿಟ್ಟು ಬಿಲ್ಲುಗಳು ಮಾಡ್ಕೊಂಡಿದ್ದಾರೆ. ಅದು ಸಿಸಿ ರಸ್ತೆಗಳು ಅಲ್ಲ, ಅಲ್ಲಿ NRG ಬೋರ್ಡು ಕಟ್ಟಿಲ್ಲ, ಅಲ್ಲಿ ಇದು ಅಮೌಂಟ್ ಈ ಸಪ್ಲೈ ಬಿಲ್ ಇದು NRGದು ವರ್ಕ್ ಅಲಾಟ್ಮೆಂಟ್ ಬಿಲ್ಲು ನಂಬರು ಹಾಕಿಲ್ಲ, ಮೊತ್ತನೂ ಹಾಕಿಲ್ಲ, ಅವ್ರು ಏನು ಹಾಕಿಲ್ಲ. ಎಲ್ಲ ಪೀಸ್ ವರ್ಕ್ಗಳು ಅವ್ರಿಗೆ ಬೇಕಾಗಿರೋ ಮನೆ ಮುಂದ್ಗಡೆ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಹಾಕ್ಕೊಂಡು ಏನೋ ಎಲೆಕ್ಷನ್ ಗಿಂಬಿಗೋಸ್ಕರ ಇದು ಮಾಡ್ಕೊಂಡಿದ್ದಾನೆ ಮೇನ ಊರಿಗೋಸ್ಕರ. ಸಿಸಿ ರಸ್ತೆಗಳಂತೂ ನಮ್ಮೂರಲ್ಲಿ ಮಾಡೇ ಇಲ್ಲ, ಎಲ್ಲ ಸ್ವಾರ್ಥ ಮಾಡಿರೋದು. ಎಲ್ಲ ಬಿಲ್ಲುಗಳು PDO JE
ಅಂಡ್ ಇವರು ಯಾರೋ ಮೆಂಬರ್ ಕಮಿಷನ್ಗೋಸ್ಕರ ದುಡ್ಡುಗೋಸ್ಕರ ಅವರು ಕೆಲಸಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ರು ಊರಿಗೋಸ್ಕರ ಅವ್ರು ಏನೂ ಮಾಡಿಲ್ಲ ಎಲ್ಲ ಸ್ವಾರ್ಥ ಇವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಮನವಿ ಮಾಡ್ಕೊಂತೀನಿ ಒಟ್ಟಾರೆ ಸರ್ಕಾರದ ಅನುದಾನವನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಲೂಟಿ ಹೊಡೆಯುತ್ತಿದ್ದಾರೆ ಗ್ರಾಮದಲ್ಲಿ ನಡೆದಿರುವ ಅವ್ಯವಹಾರವನ್ನು ಸೂಕ್ತ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸುಧಾಕರ್ ಡೆಮಾಕ್ರೆಟಿಕ್ ಟಿವಿ ಕೋಲಾರ